ಈಗಾಗಲೇ ವರುಣಾದಿಂದ ಸ್ಪರ್ಧಿಸ್ತಾ ಇರುವಂತಹ ಸಿದ್ದರಾಮಯ್ಯ ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಬಳಿ ಕೇಳಿದ್ದೀನಿ. ಹೈಕಮಾಂಡ್ ಒಪ್ಪಿದ್ರೆ ಕೋಲಾರದಿಂದಲೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಅನುಮಾನ ಅಂತ ಹೇಳಲಾಗಿದೆ. ವರುಣ ಜೊತೆ ಕೋಲಾರದಿಂದಲೂ ಸ್ಪರ್ಧೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ರು. ಆದ್ರೆ ಬಿಜೆಪಿಯಿಂದ ಯಾವಾಗ ಸೋಮಣ್ಣ ಸಿದ್ದರಾಮಯ್ಯನವರ ಎದುರಾಳಿಯಾಗಿ ಎಂಟ್ರಿ ಕೊಟ್ಟರು ಅದಾದ ಮೇಲೆ ಸಿದ್ದರಾಮಯ್ಯ ಸ್ವಲ್ಪ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಸ್ವಕ್ಷೇತ್ರ ವರುಣಾದಲ್ಲೇ ಹೆಚ್ಚು ಕೇಂದ್ರೀಕರಿಸಬೇಕು, ಅಲ್ಲೇ ನಿಂತ್ಕೊಂಡು ತಮ್ಮ ಗೆಲುವಿಗೆ ಶ್ರಮಿಸಬೇಕು ಅನ್ನೋದು ಅವ್ರಿಗೆ ಮನದಟ್ಟಾದಂತೆ ಕಾಣ್ತಾ ಇದೆ. ಕೋಲಾರದಲ್ಲಿ ಸೋಲಾಗಬಹುದು ಅನ್ನೋ ಭಯ ಕೂಡ ಇತ್ತು, ಹಾಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿದ್ರು ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಒಟ್ಟಾರೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಈ ಬಾರಿ ಮಾಡೋದು ಬಹುತೇಕ ಡೌಟು ಅಂತ ಹೇಳಲಾಗಿದೆ. ಇದಕ್ಕೆ ಕಾರಣಗಳನ್ನು ಅನಲೈಸ್ ಮಾಡ್ತಾ ಹೋದಾಗ ಮೊದಲಿಗೆ ಸೋಮಣ್ಣ ಸ್ಪರ್ಧೆ. ಸೋಮಣ್ಣ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಈ ಹಿಂದೆ ಎಷ್ಟು ಸುಲಭ ವರುಣ ಕ್ಷೇತ್ರವನ್ನು ಗೆಲ್ಲೋದು ಅಂತ ಅಂದ್ಕೊಂಡಿದ್ರು, ಅಷ್ಟು ಈಸಿಯಾಗಿ ಬಿಟ್ಟರೆ ಬೇರೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಸೋಮಣ್ಣ ಒಕ್ಕಲಿಗ ಬೆಲ್ಟನ್ನು ಅಲ್ಲಿ ಶೇಕ್ ಮಾಡೋ ಸಾಧ್ಯತೆ ಇದೆ, ಅದು ಒಂದನೇ ಕಾರಣ. ಆದರೆ ಎರಡನೇದಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಸೋಲಾಗುತ್ತೆ ಅನ್ನೋ ಒಂದಿಷ್ಟು ಸಮೀಕ್ಷೆಗಳು, ಸಿದ್ದರಾಮಯ್ಯನವರು ನಡೆಸಿರುವಂಥ ಆಂತರಿಕ ಸಮೀಕ್ಷೆ, ಅದರ ಜೊತೆಗೆ ಪಕ್ಷ ನಡೆಸಿರುವಂಥ ಸಮೀಕ್ಷೆ, ಈ ಎರಡು ಸಮೀಕ್ಷೆಯಲ್ಲಿ ಈ ರೀತಿಯ ರಿಸಲ್ಟ್ಗಳು ಕೂಡ ಬಂದಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದಕ್ಕೆ ಸ್ವತಃ ಅವರೇ ಹಿಂದೇಟು ಹಾಕಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕೋಲಾರದಿಂದ ಸ್ಪರ್ಧೆ ಮಾಡೋದ ಘಂಟಾಘೋಷವಾಗಿ ಘೋಷಣೆ ಮಾಡಿಕೊಂಡಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಹೆಸರು ಬಂದಿದ್ದು ವರುಣ ಕ್ಷೇತ್ರದಿಂದ. ಅದಕ್ಕೆ ಹಿಂದೆ ಕೋಲಾರ ಸ್ಪರ್ಧೆ ಮಾಡೋದು ಬೇಡ, ನೀವು ವರುಣದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಹೈಕಮಾಂಡ್ನಿಂದ ಮನವೊಲಿಸಿದ್ರು ಅನ್ನೋ ಮಾತುಗಳು ಕೂಡ ಎಲ್ರಿಗೂ ತಿಳಿದಿತ್ತು. ಈಗ ಕೋಲಾರ ಸ್ಪರ್ಧೆಗೆ ಹೈಕಮಾಂಡ್ ನೋ ಅಂದಂತ ಕಾಣ್ತಾ ಇದೆ. ಬಹುತೇಕ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ಲ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಸಿರಾಜಾವರ್ ಕೋಪನ ಮಾಡ್ತಿದ್ದಾರೆ.